ಸಕ್ಕರೆಗಿಂತ 100 ಪಟ್ಟು ಜಾಸ್ತಿ ಸ್ವೀಟ್ನರ್ ಆಗಿರುತ್ತೆ. ಆರ್ಟಿಫಿಷಿಯಲಿ ಮೇಡ್ ಆಗಿರುತ್ತೆ, ಕೆಮಿಕಲ್ಸ್ ಮೇಡ್ ಮಾಡಿರ್ತಾರೆ. ಎಲ್ಲರಿಗೂ ಸಿಹಿ ಇಷ್ಟ ಆಗುತ್ತೆ. ಯಾವುದೇ ತರ ನ್ಯೂಟ್ರಿಷನ್ ನಮ್ಮ ದೇಹಕ್ಕೆ ಹೋಗ್ತಾ ಇರಲ್ಲ. ಇದರಿಂದಲೂ ಕೂಡ ನಮ್ಮ ದೇಹಕ್ಕೆ ಸೈಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಇದನ್ನ ಲಿಮಿಟೇಷನ್ ಹಾಕಿರ್ತೀವಿ. ಇದನ್ನ ಎಕ್ಸ್ಟ್ರಾ ನೀವು ತಗೊಂತಾ ಹೋದ್ರೆ ಇದರಿಂದಲೂ ಕೂಡ ನಿಮಗೆ ಸೈಡ್ ಎಫೆಕ್ಟ್ ಆಗ್ತಾ ಬರುತ್ತೆ. ಇದು ಎಕ್ಸ್ಟ್ರಾ ಕ್ಯಾಲೋರೀಸ್ ನ ನಿಮ್ಮ ದೇಹಕ್ಕೆ ಕೊಡಲ್ಲ. ಒಬೆಸಿಟಿ ಕೂಡ ಕಮ್ಮಿ ಆಗುತ್ತೆ. ವಸ್ತುಗಳು ಅಂದ್ರೆ ಏನು, ಇದು ಆರೋಗ್ಯಕ್ಕೆ ಒಳ್ಳೇದಾ, ಯಾವುದಕ್ಕೆಲ್ಲ ಹೇಳ್ತಾರೆ? ಓಕೆ, ಸೊ ಕೃತಕ ಸಿಹಿಕಾರಕ ಅಥವಾ ಸಕ್ಕರೆ ಬದಲಿಗಳು ಅಂತ ನಾವು ಕರಿತೀವಿ. ಸೊ ನಾವು ಸಕ್ಕರೆ ಬದಲಾಗಿ ಇದನ್ನ ಬಳಕೆನ ಮಾಡ್ತಾ ಬರ್ತೀವಿ. ಈಗ ಸಕ್ಕರೆ ಬದಲಿಗಳಲ್ಲಿ ಅಥವಾ ಕೃತಕ ಶುಗರ್ಸ್ ಅಲ್ಲಿ ನಮಗೆ ಎರಡು ಟೈಪ್ ಅಂತ ನಾವು ನೋಡ್ತೀವಿ. ಒಂದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಅಂತ ಕರಿತೀವಿ, ಒಂದು ನೈಸರ್ಗಿಕವಾದ ಸಕ್ಕರೆ ಅಂಶ ಇರುವಂಥದ್ದು, ಇದು ನಾವು ನ್ಯಾಚುರಲ್ ಸ್ವೀಟ್ನರ್ಸ್ ಅಂತಾನು ಕರಿತೀವಿ. ಈಗ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಅಂತ ನಾವು ಬಂದಾಗ ಇದನ್ನ ಆರ್ಟಿಫಿಷಿಯಲಿ ಮೇಡ್ ಆಗಿರುತ್ತೆ, ಕೆಮಿಕಲ್ಸ್ ಮೇಡ್ ಮಾಡಿರ್ತಾರೆ. ಇದನ್ನ ನೀವು ಆಸ್ಪರಿನ್ ಆಗಿರಬಹುದು, ನಿಯೋಟಮೈನ್ ಆಗಿರಬಹುದು, ಅಥವಾ ಸುಕ್ರೋಸ್, ಸ್ಯಾಕ್ರಿನ್, ಈ ತರದ್ದೆಲ್ಲದೂ ಕೂಡ ನಾವು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಅಂತ ಹೇಳ್ತೀವಿ. ನ್ಯಾಚುರಲ್ ಸ್ವೀಟ್ನೆಸ್ ಅಂತಂದ್ರೆ ಈಗ ಮಾಂಕ್ ಫ್ರೂಟ್ ಸ್ವೀಟ್ನರ್ ಅಥವಾ ಸ್ಟೀವಿಯಾ ಲೀವ್ಸ್ ಅಂತ ಕೇಳಿರಬಹುದು, ಸ್ಟೀವಿಯಾ ಪೌಡರ್, ಸ್ಟೀವಿಯಾ ಡ್ರಾಪ್ಸ್ ಅಂತ ಏನ್ ಹೇಳ್ತೀವಿ, ಇದು ನ್ಯಾಚುರಲಿ ಮೇಡ್ ಮಾಡಿರ್ತಾರೆ. ಸೊ ಇವೆರಡು ಟೈಪ್ ಅಲ್ಲಿ ನಾವು ದ ಸ್ವೀಟ್ನರ್ಸ್ ಅಥವಾ ಸಕ್ಕರೆ ಬದಲಿಗಳು ಅಂತ ನಾವು ಕರಿತೀವಿ. ಈ ಸಕ್ಕರೆ ಬದಲಿಗಳು ಅಂತ ಬಂದಾಗ ಮೇಜರ್ಲಿ ನಾವು ಏನ್ ಮಾಡ್ತೀವಿ, ಎಲ್ಲಾರ್ಗು ಕೂಡ ಸಿಹಿ ಕಾರಕ ತಿಂಡಿ ಅಂದ್ರೆ ಎಲ್ಲಾರ್ಗು ಇಷ್ಟ. ಎಲ್ಲಾರ್ಗು ಕೂಡ ಸಿಹಿ ಹಬ್ಬ ಬಂತು ಅಂದ್ರೆ ಸಿಹಿ ಬಳಸ್ತೀವಿ, ಸ್ವೀಟ್ ನ ಬಳಸ್ತೀವಿ, ಈಗ ಎಲ್ಲಾರ್ಗು ಸಿಹಿ ಇಷ್ಟ ಆಗತ್ತೆ. ಆದ್ರೆ ಸಕ್ಕರೆನೇ ನಾವು ಸೇವಿಸ್ತಾ ಹೋದ್ರೆ ನಮ್ಮ ದೇಹದಲ್ಲಿ ಬರೀ 0 ಕ್ಯಾಲೋರೀಸ್ ಹೋಗ್ತಾ ಇರುತ್ತೆ, ನಮಗೆ ಬರೀ ಕ್ಯಾಲೋರೀಸ್ ಹೋಗ್ತಾ ಹೋಗುತ್ತೆ ಹೊರತು ಜಸ್ಟ್ ಯಾವುದೇ ತರ ನ್ಯೂಟ್ರಿಷನ್ ನಮ್ಮ ದೇಹಕ್ಕೆ ಹೋಗ್ತಾ ಇರಲ್ಲ. ಹಾಗಾಗಿ ಈಗ ನಾವು ಸಕ್ಕರೆ ಬದಲಾಗಿ ಸಕ್ಕರೆ ಬದಲಿಗಳನ್ನ ನಾವು ಬಳಸ್ಬೋದು. ಯಾಕಂದ್ರೆ ಈಗ ನೀವು ಸಿಹಿ ಪಾನೀಯಗಳಾಗಿರಬಹುದು ಅಥವಾ ಆಹಾರದಲ್ಲಿ ಸಕ್ಕರೆ ಬೆರೆಸಿ ಮಾಡಿರೋ ಆಹಾರದಕ್ಕಿಂತ ಸಕ್ಕರೆ ಬದಲಿಗಳನ್ನ ಅಥವಾ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ನ ಯೂಸ್ ಮಾಡಿರೋ ಆಹಾರ ನೀವು ಸೇವನೆ ಮಾಡಬಹುದು. ಆದ್ರೆ ಈ ಆಹಾರ ಸೇವನೆಗೆ ಏನಾಗುತ್ತೆ ಅಂತಂದ್ರೆ ಇದನ್ನೇ ಜಾಸ್ತಿ ಡಿಪೆಂಡೆನ್ಸಿ ನಾವು ಸ್ಟಾರ್ಟ್ ಮಾಡ್ಕೊತಾ ಇರ್ತೀವಿ. ಓಕೆ, ನಾವು ಈ ಶುಗರ್ ಬಿಟ್ಟು ಎಲ್ಲದಕ್ಕೂ ನಾವು ಯಾವುದೇ ಒಂದು ದಿನಕ್ಕೆ ನಾವು ಜಾಸ್ತಿ ಯಥೇಚ್ಛವಾಗಿ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ನ ಯೂಸ್ ಮಾಡೋದು ಅಥವಾ ಕಾಫಿ ಕುಡಿದ್ರು ನಾವು ತಗೊಂತಾ ಇರ್ತೀವಿ ಅಥವಾ ಏನೇ ಒಂದು ತಗೊಂಡ್ರು ಕೂಡ ಸಕ್ಕರೆಯಲ್ಲಿ ನಮಗೆ ಇದರಲ್ಲಿ ಶುಗರ್ ಕೊಡಲ್ಲ ಅಥವಾ ಕಾರ್ಬೋಹೈಡ್ರೇಟ್ಸ್ ಇರಲ್ಲ, ನಮಗೆ ಕ್ಯಾಲೋರೀಸ್ ಜಾಸ್ತಿ ಕೊಡಲ್ಲ ಅಂತ ಇದನ್ನ ರೀಪ್ಲೇಸ್ ಮಾಡೋದು ಕೂಡ ಇದು ಇದರಿಂದ ಕೂಡ ನಮ್ಮ ದೇಹಕ್ಕೆ ಸೈಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಒಂದು ಮೇಜರ್ಲಿ ನಾವು ಯಾವುದೇ ಒಂದು ಸಕ್ಕರೆ ಬದಲಿಗಳನ್ನ ನೋಡ್ಬೇಕಾದ್ರೆ ಒಂದು ಫಸ್ಟ್ ನಾವೇನ್ ಮಾಡ್ಬೇಕು, ಲೇಬಲ್ಸ್ನ ನೋಡ್ಬೇಕು. ಈ ಲೇಬಲ್ಸ್ ಅಲ್ಲಿ ನಿಮ್ಗೆ ಯಾವ ತರ ಸ್ವೀಟ್ನೆಸ್ ಯೂಸ್ ಮಾಡಿದ್ದಾರೆ, ಯಾವ ತರ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಿದ್ದಾರೆ, ಅದರಲ್ಲಿ ನಿಮ್ಗೆ ಪರ್ ಸರ್ವಿಂಗ್ ಸೈಜ್ ಅಂತಾನು ಕೊಡ್ತಾರೆ. ಸರ್ವಿಂಗ್ ಸೈಜ್ ಈಗ 20 grams ಈ ಸರ್ವಿಂಗ್ ನೀವು ತಗೊಂಡ್ರೆ ಎಷ್ಟು ಶುಗರ್ಸ್ ಬರುತ್ತೆ, ಎಷ್ಟು ಕಾರ್ಬೋಹೈಡ್ರೇಟ್ ಬರುತ್ತೆ, ಇದರಲ್ಲಿ ಎಷ್ಟು ನಿಮಗೆ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆಗಲಿ ಅಥವಾ ನ್ಯಾಚುರಲ್ ಸ್ವೀಟ್ನರ್ಸ್ ಆಗಲಿ ಆ್ಯಡ್ ಮಾಡಿರ್ತಾರೆ ಅಂತ. ಒಂದು ಇದನ್ನು ನೋಡಿದಾಗ ನಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಏನು ಈಗ ಎಷ್ಟು ನಮಗೆ ಸಕ್ಕರೆ ಅಂಶ ನಾವು ತಗೊಳ್ತಾ ಇದ್ದೀವಿ, ಅದನ್ನು ನಾವು ಅದು ಒಂದನ್ನೇ ನಾವು ಎಷ್ಟು ಟೈಮ್ ತಗೊಳ್ತಾ ಇದ್ದೀವಿ ಅದರ ಜೊತೆಗೆ ನಾವು ಹೋಲ್ ಡೇ ನಾವು ಎಕ್ಸೆಪ್ಟೆನ್ಸ್ ಏನು ಹೇಳ್ತೀವಿ, ಹೋಲ್ ಡೇಲಿ ನಾವು ಎಷ್ಟು ಸತಿ ಈ ಸ್ವೀಟ್ನರ್ನ ಯೂಸ್ ಮಾಡಿದ್ದೀವಿ ಅಂತ ನೋಡಲೇಬೇಕಾಗತ್ತೆ. ಯಾಕಂದರೆ ಎನಿ ನ್ಯೂಟ್ರಿಷನ್, ಯಾವುದೇ ಒಂದು ಸಬ್ಸ್ಟೆನ್ಸಸ್ ಅಥವಾ ಫುಡ್ ಸಬ್ಸ್ಟೆನ್ಸಸ್ ಯಥೇಚ್ಛವಾಗಿ ನಾವು ತಗೊಂಡಾಗಲೂ ಕೂಡ ಇದರಿಂದ ಸೈಡ್ ಎಫೆಕ್ಟ್ ಇದೇ ಇರುತ್ತೆ. ಹಾಗಾಗಿ ಈಗ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಪ್ರಕಾರ, ಈಗ ಫುಡ್ ಸೇಫ್ಟಿ ಇನ್ಸ್ಟಿಟ್ಯೂಷನ್ಸ್ ಪ್ರಕಾರ ಇದೇನು ಗೈಡೆನ್ಸ್ನ ರಿಲೀಸ್ ಮಾಡ್ತಾರೆ. ಈಗಂದರೆ ಕೆಲವೊಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಯೂಸ್ ಮಾಡಬಹುದು, ಕೆಲವೊಂದು ಪ್ರಾಡಕ್ಟ್ಸ್ನ ನಾವು ಮಾಡಬೇಕಾದ್ರೆ ಕೆಲವೊಂದು ಅದನ್ನ ಅವಾಯ್ಡ್ ಮಾಡಕ್ಕೆ ಹೇಳಿದರೆ, ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಒಂದು ಫುಡ್ ಇಂಡಸ್ಟ್ರಿ ಆಗಿರಲಿ, ಫುಡ್ ಕಂಪನೀಸ್ ಆಗಿರಲಿ, ಯಾವುದೇ ಒಂದು ಪ್ರಾಡಕ್ಟ್ಸ್ನ ರೆಡಿ ಮಾಡ್ತಾ ಇದ್ದಾರೆ, ಈಗ ಈಗ ಡಯಾಬಿಟಿಸ್ ಇದ್ದವರಿಗೆಲ್ಲ ಡಯಾಬಿಟಿಕ್ ಫ್ರೀ, ಶುಗರ್ ಫ್ರೀ, ಆರ್ಟಿಫಿಷಿಯಲ್ ಸ್ವೀಟ್ನೆಸ್ನ ಯೂಸ್ ಮಾಡಿ ಕೂಡ ಯೂಸ್ ಮಾಡ್ತಾರೆ, ಈ ಥರ ಪ್ರಾಡಕ್ಟ್ಸ್ನ ರೆಡಿ ಮಾಡಬೇಕು ಅಂದರೆ ಇದನ್ನು ಗೌರ್ಮೆಂಟ್ ಗೈಡ್ಲೈನ್ಸ್ ಇದನ್ನು ನೋಡುತ್ತೆ. ಅಂದರೆ ಯಾವ ಥರ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ಪ್ರಾಡಕ್ಟ್ಸ್ನ ರೆಡಿ ಮಾಡ್ತಾ ಇದ್ದೀರಾ ಅಂತ ನೋಡಿ ಅದರಲ್ಲಿ ಯಾವುದು ನಿಮಗೆ ಅಲೋವೆನ್ಸ್ ಇದೆ. ಓಕೆ, ಈಗ ಯಾವುದು ಶುಗರ್ನ ಯೂಸ್ ಮಾಡ್ತಿದ್ರಾ ಅಂತ ನೋಡಿ ಫುಡ್ ಡ್ರಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಪ್ರಕಾರ ಕೆಲವೊಂದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಮತ್ತು ನ್ಯಾಚುರಲ್ ಸ್ವೀಟ್ನೆಸ್ನ ಅಷ್ಟೇ ನಿಮ್ಮ ಆ ಫುಡ್ಡಲ್ಲಿ ಮಿಕ್ಸ್ ಮಾಡೋದಕ್ಕೆ ಹೇಳ್ತಾರೆ. ಒಂದು ಆಸ್ಪರ್ಟಮೆ, ನಿಯೋಟಮೆ, ಸ್ಯಾಕ್ರೇಸ್, ಸುಕ್ರಲೇಸ್, ಹಾಗೆ ನ್ಯಾಚುರಲ್ ಸ್ವೀಟ್ನರ್ ಮಾಂಗ್ ಫ್ರೂಟ್ ಮತ್ತು ಸ್ಟೀವಿಯಾ, ಇದರಲ್ಲಿ ಲೀವ್ಸ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು ಅಥವಾ ಡ್ರಾಪ್ಸ್ ಆಗಿರ್ಬೋದು, ಇವನ್ನ ನೀವು ಇನ್ಕ್ಲೂಡ್ ಮಾಡಿ ಯಾವುದೇ ಒಂದು ಪ್ರಾಡಕ್ಟ್ಸ್ ಇದ್ರೆ ಇದನ್ನ ಯೂಸ್ ಮಾಡಬಹುದು. ಇದನ್ನ ಅಕ್ಸೆಪ್ಟಬಲ್ ಗೈಡ್ಲೈನ್ಸ್ ಅಂತಲೂ ನಾವು ಕರಿತೀವಿ. ಯಾವುದೇ ಒಂದು FDA ಪ್ರಕಾರ, ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಪ್ರಕಾರ ಮತ್ತು ಕೆಲವೊಂದು ಕಂಟ್ರೀಸಲ್ಲೂ ಕೂಡ ಇದನ್ನು ಸುರಕ್ಷಿತವಾಗಿ ಯಾವ ಥರ ಇದನ್ನು ಯೂಸ್ ಮಾಡಬೇಕು ಅನ್ನೋದು ಕೂಡ ಇದನ್ನ ಲಿಮಿಟೇಷನ್ ಹಾಕಿರ್ತಾರೆ. ಯಾಕಂದ್ರೆ ಇದು ಯಥೇಚ್ಛವಾದ ಕೂಡ
ಸೈಡ್ ಎಫೆಕ್ಟ್ ಆಗೋದ್ರಿಂದ ಪರ್ ಡೇ ಒಬ್ಬ ಮನುಷ್ಯ ಎಷ್ಟು ಪ್ರಮಾಣದಲ್ಲಿ ಸುರಕ್ಷಿತವಾಗಿ ಇದನ್ನು ಸೇವನೆ ಮಾಡ್ಬೋದು ಅನ್ನೋದು ಕೂಡ ಕೊಡ್ತಾರೆ. ಇದನ್ನು ಎಕ್ಸೆಪ್ಟಬಲ್ ಗೈಡೆನ್ಸ್ ಅಂತಲೂ ನಾವು ಕರಿತೀವಿ. ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ನಿಮ್ಮ ದೇಹದ ತೂಕ, ಬಾಡಿ ವೇಟ್, ಮತ್ತು ನೀವು ಯಾವ ಥರ ಶುಗರ್ಸ್ನ ಯೂಸ್ ಮಾಡ್ತಾ ಇದ್ದಾರೆ, ಈಗ ಸುಕ್ರೋಸ್ ಯೂಸ್ ಮಾಡ್ತಾ ಇದ್ರೆ ಅಥವಾ ಸುಕ್ರೋಲೇಸ್ ಯೂಸ್ ಮಾಡ್ತಾರೆ, ಈ ಥರ ಸ್ವೀಟ್ನರ್ ಮೇಲೆ ನೀವು ಬಾಡಿ ವೇಟ್ ಮೇಲೆ ಇದು ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾನು ಸ್ಟೀವಿಯಾ ಎಕ್ಸಾಂಪಲ್ ತಗೊಂಡಾಗ, ನೀವು ಈಗ ಸ್ಟೀವಿಯಾ ತಗೊಳ್ತಾ ಇದ್ದೀರಾ ಅಥವಾ ಒಂದೇ ನೀವು ಯೂಸ್ ಮಾಡ್ತಾ ಇದ್ರೆ ಇದು ಎಷ್ಟು ತಗೋಬೋದು ಅಂತಂದರೆ, ಒಬ್ಬ ಮನುಷ್ಯ 40 mg/kg ಬಾಡಿ ವೇಯ್ಟ್ ಪ್ರಕಾರ ನೀವು ತಗೋಬಹುದು. ಅಂದರೆ ನಿಮ್ಮ ತೂಕ ಎಷ್ಟಿದೆ, ಇದರಲ್ಲಿ 40 mg ಒಂದು ದಿನಕ್ಕೆ ನೀವು ತಗೋಬಹುದು. ಇದನ್ನು ಎಕ್ಸ್ಟ್ರಾ ನೀವು ತಗೊತಾ ಹೋದರೆ ಇದರಿಂದನೂ ಕೂಡ ನಿಮಗೆ ಸೈಡ್ ಎಫೆಕ್ಟ್ ಆಗ್ತಾ ಬರುತ್ತೆ. ಇದು ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಪ್ರಕಾರ ಇದು ಎಲ್ಲರಿಗೂ ನೀವು ಯೂಸ್ ಮಾಡೋದಕ್ಕೆ ಹೇಳ್ತಾರೆ. ಇದನ್ನು ಯಾರು ಯೂಸ್ ಮಾಡಬಹುದು ಅಂತ ಕೇಳಿದಾಗ, ಎಲ್ಲರಿಗೂ ಒಳ್ಳೇದಾ ಅಂತಾರೆ. ಇದು ಗರ್ಭಿಣಿಯವರು ಕೂಡ ಯೂಸ್ ಮಾಡ್ಬೋದು ನ್ಯಾಚುರಲ್ ಆಗಿ, ಬಟ್ ನೀವು ಡಾಕ್ಟರ್ ಕನ್ಸಲ್ಟೇಷನ್ ಅಥವಾ ಡಯಟಿಷಿಯನ್ ರೆಕಮೆಂಡೇಷನ್ ಮಾಡಿ ಇದನ್ನು ತಗೊಂಡು ಉತ್ತಮ. ಹಾಗೆ ಹೆಲ್ದಿ ಪರ್ಸನ್ಸ್ ಕೂಡ ಯೂಸ್ ಮಾಡ್ಬೋದು, ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಈಗ ಮಕ್ಕಳಲ್ಲಿ ಟೈಪ್ 1 ಡಯಾಬಿಟಿಸ್ ಎಲ್ಲ ಬರ್ತಾ ಇರುತ್ತೆ, ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಅವ್ರಿಗೆ ಈ ಶುಗರ್ನ ರೀಪ್ಲೇಸ್, ನ್ಯಾಚುರಲ್ ಸ್ವೀಟ್ನರ್ಸ್ನ ರೀಪ್ಲೇಸ್ ಮಾಡಿ ಕೊಡೋದು ಉತ್ತಮವಾಗಿರುತ್ತೆ. ಬಟ್ ಅದಕ್ಕೆ ಒಂದು ಲಿಮಿಟೇಷನ್ ಕೂಡ ಇರುತ್ತೆ, ಅದನ್ನು ಮೀರಿ ಕೂಡ ನೀವು ಕೊಡುವ ಹಾಗಿರಲ್ಲ. ಈಗ ಈ ಸ್ವೀಟ್ನೆಸ್ಸಿಂದ ಏನೇನು ಉಪಯೋಗ ಆಗುತ್ತೆ ಅಂತಂದರೆ, ಒಂದು, ಇದು ಎಕ್ಸ್ಟ್ರಾ ಕ್ಯಾಲೋರೀಸ್ನ ನಿಮ್ಮ ದೇಹಕ್ಕೆ ಕೊಡಲ್ಲ. ಅಂದರೆ ಇದನ್ನು ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಕ್ಯಾಲೋರೀಸ್ ನಿಮ್ಮ ದೇಹಕ್ಕೆ ಆ್ಯಡ್ ಆಗ್ತಾ ಇರಲ್ಲ. ಒಂದು, ಡಯಾಬಿಟಿಸ್ ಇದ್ದವರಿಗೆ ಇದು ಯಥೇಚ್ಛವಾಗಿ ಯೂಸ್ ಆಗುತ್ತೆ. ಯಾಕಂದರೆ ಇದನ್ನು ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ನಾರ್ಮಲ್ ಶುಗರ್ಗಿಂತ ಇದರಲ್ಲಿ ಯಾವುದೇ ಥರ ಕ್ಯಾಲೋರೀಸ್ ಇರಲ್ಲ. ನೆಕ್ಸ್ಟು, ಇದು ಸಕ್ಕರೆಗಿಂತ 100 ಪಟ್ಟು ಜಾಸ್ತಿ ಸ್ವೀಟ್ನರ್ ಆಗಿರುತ್ತೆ. ಅಂದರೆ ನಾವು ಸಕ್ಕರೆ 1 ಸ್ಪೂನ್ ಯೂಸ್ ಮಾಡೋದು ಅಂದರೆ ಇದು ಪಿಂಚ್ ಆಗಿ ಯೂಸ್ ಮಾಡೋದು ಒಂದೇ. ಯಾಕಂದರೆ ಇದು ಸ್ವಲ್ಪದ್ರಲ್ಲೇ ಜಾಸ್ತಿ ಸಕ್ಕರೆ ಅಂಶ ಇರುತ್ತೆ. ಹಾಗಾಗಿ ಸ್ವಲ್ಪ ಪ್ರಮಾಣನ ನೀವು ಬಳಕೆ ಮಾಡಿದರೆ ಇದು ಸಾಕು. ನೆಕ್ಸ್ಟು, ಈ ಸಕ್ಕರೆಯಿಂದ ಟೂತ್ ಡಿಕೆ ಅಂತ ಹೇಳ್ತೀವಿ. ಈಗ ಮಕ್ಕಳೆಲ್ಲ ಚಾಕ್ಲೇಟ್ ತಿಂತಾ ಇರ್ತಾರೆ, ಹಲ್ಲು ಉಳ್ಕ ಆಗ್ತಾ ಇರುತ್ತೆ, ಎಕ್ಸ್ಪೆಷಲಿ ಡೆಂಟಲ್ ಪ್ರಾಬ್ಲಮ್ಸ್ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಈಗೆಲ್ಲ ಏನು ಮಾಡ್ತಾ ಇದ್ದಾರೆ, ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಎಲ್ಲ ಆ್ಯಡ್ ಮಾಡ್ತಾರೆ ಬಿಕಾಸ್ ಆಫ್ ಇದೆಲ್ಲ ಪ್ರಾಬ್ಲಮ್ನ ಅವಾಯ್ಡ್ ಮಾಡೋಕ್ಕೋಸ್ಕರ. ಇದು ಡೆಂಟಲ್ ಪ್ರಾಬ್ಲಮ್ ಕೂಡ ಕಮ್ಮಿ ಮಾಡಿಸುತ್ತೆ, ಹಾಗೆ ಒಬೆಸಿಟಿ ಕೂಡ ಕಮ್ಮಿ ಆಗುತ್ತೆ. ಯಾಕಂದರೆ ನಾವು ಸಕ್ಕರೆ ಬದಲಾಗಿ, ಯಾಕಂದರೆ ಸಕ್ಕರೆಯಲ್ಲಿ ಕ್ಯಾಲೋರೀಸ್ ಇರುತ್ತೆ, ಅದರಲ್ಲಿ ಕ್ಯಾಲೋರೀಸ್ ಇರಲ್ಲ, ಇದನ್ನು ಯೂಸ್ ಮಾಡೋದ್ರಿಂದ ಒಬೆಸಿಟಿ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದನ್ನು ಯಾರು ಬಳಕೆ ಮಾಡಬಾರ್ದು, ಕೆಲವೊಂದು ಬಳಕೆ ಕೂಡ ಮಾಡೋಗಿಲ್ಲ. ಕೆಲವೊಂದು ನಾವು ಹೇಳ್ತೀವಿ ಜೆನೆಟಿಕ್ ಪ್ರಾಬ್ಲಮ್ನೇ ಅಂತ ಹೇಳ್ತೀವಿ. ಇದನ್ನು ಫಿನೈಲ್ ಕ್ಯೂಟೋ ಯೂರಿಯಾ ಅಂತ ಯಾರು ಪ್ರಾಬ್ಲಮ್ ಇದನ್ನು ಫೇಸ್ ಮಾಡ್ತಾ ಇದ್ದಾರೆ, ಅವರು ಈ ಆಸ್ಪರ್ಟಮಿ ಅನ್ನೋದು ಏನು ಸ್ವೀಟ್ನರ್, ಆರ್ಟಿಫಿಷಿಯಲ್ ಸ್ವೀಟ್ನರ್ನ ಬಳಕೆ ಮಾಡ್ತಾ ಇದ್ದಾರೆ, ಅದನ್ನು ಇವರು ಉಪಯೋಗಿಸೋ ಹಾಗಿಲ್ಲ. ಯಾಕಂದರೆ ಇದರಿಂದ ಅವರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಹಾಗೆ ಬವೆಲ್ ಡಿಸೀಸ್ ಅಂತ ಹೇಳ್ತೀವಿ, ಬವೆಲ್ ಡಿಸೀಸ್ ಯಾರು ಫೇಸ್ ಮಾಡ್ತಾ ಇದ್ದಾರೆ, ಸೊ ಈಗ ನಮಗೆ ಯಥೇಚ್ಛವಾಗಿ ಬವೆಲ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಕಾಂಪ್ಲಿಕೇಶನ್ಸ್ ಬವೆಲ್ ಮೂಮೆಂಟ್ಸಲ್ಲಿ ಇದ್ದವರು, ಈ ಅಸ್ಪಟಮೆ ಅಥವಾ ನಿಮಗೆ ಚಿಂಗಮ್ಸಲ್ಲೆಲ್ಲ ಹಾಕಿರ್ತಾರೆ ಇದನ್ನೆಲ್ಲ, ಇದನ್ನು ನಾವು ಅವಾಯ್ಡ್ ಮಾಡೋದು, ಈ ಥರ ಕಾಂಪ್ಲಿಕೇಶನ್ಸ್ ಇದ್ದರೂ ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೆ ನೀವು ಅಕ್ಸೆಪ್ಟಬಲ್ ಲಿಮಿಟೇಷನ್ ಪ್ರಕಾರ ಕೂಡ ಇದು ಸೇವನೆ ಮಾಡೋದು ಒಳ್ಳೆಯದು, ಆದರೆ ಯಥೇಚ್ಛವಾಗಿ ಸೇವನೆ ಕೂಡ ಮಾಡೋದು ಬೇಡ. ಈಗ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ಗಿಂತ ನ್ಯಾಚುರಲ್ ಸ್ವೀಟ್ನರ್ ಸೇವನೆ ಮಾಡೋದು ಉತ್ತಮವಾಗಿರುತ್ತೆ. ಹಾಗಂತ ಇದರಲ್ಲಿ ಡಿಪೆಂಡೆನ್ಸಿ ಕೂಡ ಆಗೋದು ಬೇಡ. ಯಾಕಂದರೆ ಇದರಲ್ಲಿ ಏನೂ ಕ್ಯಾಲೋರೀಸ್ ಇಲ್ಲ ಅಂತ ಯಥೇಚ್ಛವಾಗಿ ತಿನ್ನೋದು ಕೂಡ, ಈಗ ತುಂಬ ಇತ್ತೀಚಿನ ದಿನಗಳಲ್ಲಿ ತುಂಬ ಡಿಪೆಂಡೆನ್ಸಿ ಸ್ಟಾರ್ಟ್ ಆಗಿದೆ, ಅದು ಕೂಡ ಬೇಡ. ಇದನ್ನು ನಿಮಗೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾವುದೇ ಒಂದು ಸ್ವೀಟ್ನರ್ ಆಗಲಿ ಮಾಡ್ರೇಷನಲ್ಲಿ ನೀವು ದಿನನಿತ್ಯವಾಗಿ ಬಳಸೋದು ಉತ್ತಮವಾಗಿರುತ್ತೆ. ವೀಕ್ಷಕರೇ, ಇಲ್ಲಿ ತನಕ ನಾನು ಶುಗರ್ ಸಬ್ಸ್ಟಿಟ್ಯೂಟ್ ಒಳ್ಳೇದ ಅಥವಾ ಕೆಟ್ಟದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟೆ, ಅದರಿಂದ ಉಪಯೋಗಗಳು ಎಂತ ಏನು ಅಂತ ತಿಳಿಸ್ಕೊಟ್ಟೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ನಮಸ್ಕಾರ.